ನೋಡಿ ಸರ್, ಇದು ಪೆಪ್ಸಿ, ಪೆಪ್ಸಿ ಕಂಪನಿ ಪೆಪ್ಸಿ ತಂಪು ಪಾನೀಯ ಅಂತ ನಮ್ಮ ಇಂಡಿಯಾ ಜನತೆ ಕುಡಿತಾರೆ ಇದನ್ನ. ಇದನ್ನ ಎಕ್ಸ್‌ಪೈರ್ ಡೇಟ್ ನೋಡಿ, 16/11/9 ಅಲ್ಲಿ 9ನೇ ತಾರೀಕು 11ನೇ ತಿಂಗಳು 16ನೇ ಇಸ್ವಿ. ಇದನ್ನ 28ನೇ ತಾರೀಕು 5ನೇ ತಿಂಗಳು 2017ನೇ ವರ್ಷದಲ್ಲಿ ಮಾರಾಟ ಮಾಡಿದ್ದಾರೆ. ಇದು ಬೆಸ್ಟ್ ಬಿಫೋರ್ ಬಂದು 3 ಮಂತ್ಸ್ ನೋಡಿ ಇಲ್ಲಿ ಬೆಸ್ಟ್ ಬಿಫೋರ್ 3 ಮಂತ್ಸ್. ಆದ್ರೆ ಇದರ ಒಳಗಡೆ ಇದೆ ನೋಡಿ, ಒಳಗಡೆ ಏನೋ ಕಾಣ್ತಾ ಇದೆ, ಅದು ನಿಮಗೆ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಿಲ್ಲ, ನೋಡಿ ತೋರಿಸ್ತೀವಿ. ಕಾಣ್ತಾ ಇದೆಯಾ? ಈ ಓಪನ್ ಮಾಡ್ತೀವಿ ನೋಡಿ, ಗ್ಯಾಸ್ ಇಲ್ಲ, ಇಲ್ಲಿ ನೋಡಿ ಸೀಲ್, ನೋಡಿ ಸೀಲ್ ಓಪನ್ ಆಗಿಲ್ಲ, ದಯವಿಟ್ಟು ಗ್ಯಾಸು ಬಂದಿಲ್ಲ, ಸೀಲ್ ಓಪನ್ ಆಗಿಲ್ಲ ನೋಡಿ, ಸೀಲ್ ಈಗ ಓಪನ್ ಆಗ್ತಾ ಇದೆ ನೋಡಿ, ದಯವಿಟ್ಟು ಸೀಲ್ ನೋಡಿ, ಈಗ ಸೀಲ್ ಓಪನ್ ಆಯ್ತು. ಇದರೊಳಗಡೆ ನೋಡಿ ಏನೋ ತೇಲ್ತಾ ಇದೆ, ಏನೋ ತೇಲ್ತಾ ಇದೆ ನೋಡಿ. ಈಗ ಲೋಟಕ್ಕೆ ಹಾಕ್ತೀವಿ, ಬರ್ಲಿಲ್ಲ ಅದು, ಒಳಗಡೆ ಕಾಣ್ತಾ ಇದೆ ನೋಡಿ, ಬರ್ಲಿಲ್ಲ. ಇದನ್ನ ನೋಡಿ, ಇದು ಪೆಪ್ಸಿಯ ಕತೆ. ಇದು ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋ ಪೆಪ್ಸಿಯ ಕತೆ. ದಿಸ್ ಇಸ್ ಪೆಪ್ಸಿ. ಇದನ್ನ ನಾವು ತಂಪು ಪಾನೀಯ ಅಂತ ಕುಡಿತೀವಿ. ದಯವಿಟ್ಟು ಇದನ್ನ ಶೇರ್ ಮಾಡಿ, ಮುಂದೆ ಈ ತಂಪು ಪಾನೀಯನ ಕುಡಿಯೋದನ್ನ ತಪ್ಪಿಸಿ ದಯವಿಟ್ಟು ರೈತರ ಮಿತ್ರ ಎಳನೀರ್ನ ಸೇವಿಸಿ. ಇದು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದು, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ದಯವಿಟ್ಟು ಇದನ್ನ ಯೂಸ್ ಮಾಡಬೇಡಿ, ಯೂಸ್ ಮಾಡಬೇಡಿ. ಪ್ಲೀಸ್ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಎಲ್ಲರೂ ಯಾರು ಯೂಸ್ ಮಾಡಬೇಡಿ, ಶೇರ್ ಮಾಡಿ ದಯವಿಟ್ಟು. ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.